ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬಿಡುತ್ತೆ ಒಂದು ಸೊರಬ ಕ್ಷೇತ್ರ ಸೊರಬಾದಲ್ಲಿ ಕುಮಾರ ಬಂಗಾರಪ್ಪನವರು ಅವರ ಸಹೋದರ ಮಧು ಬಂಗಾರಪ್ಪ ವಿರುದ್ಧ ಹದಿಮೂರು ಸಾವಿರ ಮತ ಗೆದ್ದಿದ್ರು ಈ ಬಾರಿ ಕುಮಾರ್ ಬಂಗಾರಪ್ಪ ಬಿಜೆಪಿಯಿಂದ ಮಧು ಬಂಗಾರಪ್ಪ ಕಾಂಗ್ರೆಸ್ ಇಂದ ಮಧು ಬಂಗಾರಪ್ಪ ಎರಡ್ ಸಾವಿರದ ಮೂರು ಜೆಡಿಎಸ್ ಹದಿನೆಂಟರಲ್ಲಿ ಸ್ವಾಮಿಯ ಎಡ ಅವ್ರು ನಿಂತ್ಕೊಂಡು ಬಲ ಮಾಲೂರ್ನ ಮಂಜುನಾಥ್ ಗೌಡರು ನಿಂತ್ಕೊಂಡು ಚುನಾವಣೆ ಮಾಡಿಸಿದರು ಇಬ್ರು ಹೆಂಗಳು ಬಟ್ ಅವರಿಬ್ರು ಪಾರ್ಟಿ ಬಿಟ್ಟು ಮಂಜುನಾಥ್ ಗೌಡ್ರು ಬಿಜೆಪಿಗೆ ಹೋದ್ರು ಮಧು ಬಂಗಾರಪ್ಪ ಕಾಂಗ್ರೆಸ್ಗೆ ಹೋದ್ರು ಮಧು ಬಂಗಾರಪ್ಪ ತನ್ನ ಸಹೋದರ ಕುಮಾರ್ ಬಂಗಾರಪ್ಪ ಅವ್ರನ್ನ ಇದ್ದಾರೆ ಕಾಂಗ್ರೆಸ್ ಇಂದ ಆದರೆ ಕುಮಾರ್ ಬಂಗಾರಪ್ಪ ಬೆಳಿಗ್ಗೆ ಎದ್ರೆ ಸಾಕು ಶರ್ಟ್ ಕೊಂಡು ಮೈಕ್ ಹಾಕೊಂಡು ಆಫೀಸರ್ಗಳಿಗೆ ಅವಾಜ್ ಹಾಕೊಂಡು ಕೆಲಸ ಮಾಡಿಸ್ಕೊಂಡ್ರೆ ಕೆಲಸ ಮಾಡ್ತಿದ್ದಾರೆ ಒಂದು ಗಾದೆ ಮಾತಿದೆ ಸರ್ ನಾನು ಹತ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಂದೆಲ್ಲ ಒಂದಿನ ಗೊತ್ತಾಗತ್ತೆ ಅಂತ ರಾಜಕಾರಣ ಹಂಗಲ್ಲ ಈಗ ಒಂದು ಮಾಡ ಎಸ್ ಸೊ ಹಾಗಾಗಿ ತನ್ನ ಎಲ್ಲಾ ಕೆಲಸವನ್ನ ಎಲ್ಲಾ ದಿನ ದಿನಚರಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರ್ ಬಂಗಾರಪ್ಪ ಕಂಪೇರ್ಡ್ ಟು ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ನನ್ಗೆ ನೆನಪಿದೆ ಚುನಾವಣೆ ಬಂಗಾರಪ್ಪನವ್ರು ಇಂದ ಕಂಟೆಸ್ಟ್ ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಕೂಡ ತಂದೆ ಜೊತೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ತಾರೆ ಅವತ್ತು ಬಿಜೆಪಿಲಿ ಕುಮಾರ್ ಬಂಗಾರಪ್ಪ ಟಿಕೆಟ್ ಕೊಡಲು ಮಧು ಬಂಗಾರಪ್ಪ ಟಿಕೆಟ್ ಕೊಡ್ತಾರೆ ಅವತ್ತು ಮತ್ತೆ ವಾಪಸ್ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಇಂದ ನಿಂತು ತಮ್ಮ ತಂದೆ ಸಪೋರ್ಟ್ ಮಾಡ್ತಿರೋ ಮಧು ಬಂಗಾರಪ್ಪಂಗೆ ಮಧು ಬಂಗಾರಪ್ಪನ ಸೋಲ್ಸಿ ಕುಮಾರ್ ಬಂಗಾರಪ್ಪ ಗೆಲ್ತಾರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ವರ್ಚಸ್ ಇದೆ ಕುಮಾರ್ ಬಂಗಾರಪ್ಪ ಫುಲ್ ಟೈಮ್ ಮಧು ಬಂಗಾರಪ್ಪ ಫುಲ್ ಟೈಮ್ ರಾಜಕಾರಣಿ ಅಲ್ಲ ಕುಮಾರ್ ಬಂಗಾರಪ್ಪ ಚುನಾವಣೆ ಮಧು ಬಂಗಾರಪ್ಪ ಕುಮಾರ್ ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ ಆರೋಪ ಬಟ್ ಅವಕಾಶ ಸಿಕ್ಕ ಚೆನ್ನಾಗಿ ರಾಜಕೀಯ ಮಾಡ್ಬಿಡ್ತಾರೆ ಕುಮಾರ್ ಮಧು ಬಂಗಾರಪ್ಪ ಬಟ್ ಕುಮಾರ್ ಬಂಗಾರಪ್ಪ ಟ್ವೆಂಟಿ ಜನ ರಾಜಕಾರಣ ಮಾಡ್ತಿರ್ತಾರೆ ಸೊ ಹಾಗಾಗಿ ರಾಜಕೀಯದಲ್ಲಿ ಮಧು ಬಂಗಾರಪ್ಪ ಚಾಣಕೇನು ಕುಮಾರ್ ಬಂಗಾರಪ್ಪ ಚಾಣಕ್ಯನೋ ಅಂದ್ರೆ ಕುಮಾರ್ ಬಂಗಾರಪ್ಪ ಚಳಕ ಬಟ್ ಏನ್ ಕಾನ್ಸ್ಟಿಟ್ಯೂನ್ಸಿ ಸುಲಭದಲ್ಲಿ ಏನಾಗಿದೆ ಅಂದ್ರೆ ಮಧು ಬಂಗಾರಪ್ಪ ವರ್ಷ ಕುಮಾರ್ ಬಂಗಾರಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರ್ ಬಂಗಾರಪ್ಪನ ಸೋಲ್ಸ್ಬೇಕು ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಆರ್ ಎಸ್ ಎಸ್ ಅವರು ಅಲ್ಲಿ ತಂತ್ರಗಾರಿಕೆ ಮಾಡ್ತಾರೆ ಯಾಕಂದ್ರೆ ಇವರು ಬೇರೆ ಬೇರೆ ನಾಯಕರನ್ನ ಒಳಗಡೆ ಬಿಟ್ಕೊಳ್ತಾ ಇಲ್ಲ ಅವ್ರ ಪಾಡ್ಗೆ ಅವ್ರು ಏನ್ಬೇಕು ಜನರು ಕೆಲಸ ಮಾಡ್ತಿದ್ರೆ ಆಮೇಲೆ ಅಲ್ಲಿ ಲೋಕಲ್ ಫ್ಲೆಕ್ಸ್ ಹಾಕೋದಕ್ಕೆ ಬಿಡ್ತಾ ಇಲ್ಲ ಏನು ಫ್ಲೆಕ್ಸ್ ಬೇಡ ಜನರ ಹತ್ರ ಇರ್ತೀನಿ ಬೇರೆ ಯಾರೋ ನಾಯಕರು ಫ್ಲೆಕ್ಸ್ ಆಗ್ತಿಲ್ಲ ಅವರು ಹಾಗಾಗಿ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಇವ್ರನ್ನ ಸೋಲ್ಸ್ಬೇಕು ಇಲ್ಲಿ ಮತ್ತೆ ಹರ್ತಾಳು ಆಲಪನ್ನ ಇಲ್ಲಿ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆ ಇವ್ರಿಗೆ ಟಿಕೆಟ್ ತಪ್ಪಿಸಿ ಆಲಪ್ಪನ ತಗ್ ತ ಕರೆತರಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಬಟ್ ಯಾರೇನೇ ಮಾಡ್ಕೊಳ್ಳಿ ನಾನು ಬಿ ಜೆ ಪಿಯ ಎಮ್ ಎಲ್ ಎ ಇದ್ದೀನಿ ಕುಮಾರ್ ಬಂಗಾರಪ್ಪ ನನ್ನ ಕೆಲಸನೂ ಆ ಕೆಲಸನೂ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ಒಂದು ಒಂದು ತಿಂಗಳಷ್ಟೇ ಯಾರೋ ಶಿಕಾರಿಪುರದಿಂದ ಬಿಜೆಪಿ ಲೀಡರ್ ಸಭಾವೇಶ ಮಾಡಿದ್ರು ಇವ್ರನ್ನ ಬಿಟ್ಟು ಬಿಜೆಪಿಯವ್ರಸ್ ಅವರು ಅವರು ಬಾಯಿಗೆ ಬಂದಂಗೆ ಬೈದಿದ್ರು ಕುಮಾರ್ ಬಂಗಾರಪ್ಪನ ಕುಮಾರ್ ಬಂಗಾರಪ್ಪ ಹಾಗೆ ಹೀಗೆ ಅಂತ ಜೆ ಬಿಜೆಪಿ ಅವ್ರ ಕೈಲಿ ಬೈಸಿದ್ರು ಅಲ್ಲಿ ಅವರು ಇಲ್ಲ ಕೆಲವೊಂದು ಟೈಮ್ ಏನಾಗುತ್ತೆ ಕುಮಾರ್ ಬಂಗಾರಪ್ಪ ಇಲ್ಲಿ ನಾನೇ ಲೀಡರು ನಾನೇ ಸುಪ್ರೀಂ ಉಳಿದವ್ರ ಅವಶ್ಯಕತೆ ಇಲ್ಲ ಅಂತ ಪಕ್ಷ ಒಬ್ರು ತಾಲೂಕ್ ಅಧ್ಯಕ್ಷ ನೇಮಕ ಮಂಡಲ ಅಧ್ಯಕ್ಷನ ಕುಮಾರ್ ಬಂಗಾರಪ್ಪ ಅವರು ಮಂಡಲಾಧ್ಯಕ್ಷ ನೇಮಕ ಮಾಡಿದ್ರು ಅಂತ ಹೇಳಿ ಎರಡನೇ ವಿಚಾರ ಕೆಲವೊಂದು ಟೈಮ್ ಪಕ್ಷ ಬಹಳ ರಿಜಿಟ್ ಆಗ್ಬಿಟ್ರೆ ಏ ಹಂಗೆ ಅಂತ ನಿಮ್ಗೆ ಎಮ್ ಎಲ್ ಅಥವಾ ನಿಮ್ಮ ಹಠ ನಡಿಬೇಕಾ ಕುಮಾರ್ ಬಂಗಾರಪ್ಪನ ಸೋಲ್ಸ ತಾಕತ್ತಿರೋ ಗಂಡಿದ್ರೆ ಕರ್ಕಂಬಂದು ನಿಲ್ಸ್ಕಳಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಸೋಲ್ಸಕ್ಕೆ ಬಿಜೆಪಿ ಬೇರೆ ಗಂಡಿದ್ರೆ ಕರ್ಕಂಬಂದು ನಿಲ್ಸ್ಕಳಿ ಗೆಲ್ಸ್ಕಳಿ ಸುಮ್ನೆ ಗೆಲ್ಲದೊಂದು ಪಾರ್ಟಿ ಮಾಡ್ಕೋಬೇಡಿ ಅಂತ ಕೆಲವ್ರು ಹೇಳ್ತಾರ ಅವ್ರೆ ನಾನು ಅದನ್ನೇ ಹೇಳ್ತೀನಿ ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಗೊತ್ತಾ ಹೋರಾಟ ಯಾವಾಗ್ ಮಾಡ್ಬೇಕಂತ ಅಂದ್ರೆ ಶಕ್ತಿಯುದ್ದಾಗ ಮಾಡಬೇಕಂತೆ ಸುಮ್ ಸುಮ್ನೆ ಹೋಗ್ಬಿಟ್ಟು ಗೋಡೆಗೆ ಗುತ್ಕೊಂಡ್ರೆ ಕೈ ನೋವು ಬರ್ತದೆ ಮೈ ಕೈ ನೋವು ಆಯ್ತದೆ ಇವ್ರು ಯಾರೋ ಭಾಷಣಗಿಷ್ಟ ಮಾಡ್ರು ಅಂದ್ರಲ್ಲ ಹಣೆ ಬರ ಅದೇ ಕತೆ ಅಷ್ಟೇ ಸದ್ಯಕ್ಕೆ ಕುಮಾರ್ ಬಂಗಾರಪ್ಪ ನಳೆಗೆ ಯಾವತ್ತು ವೀಕ್ ಆಗ್ಬಹುದು ಬಟ್ ಸ್ಟಿಲ್ ಕುಮಾರ್ ಬಂಗಾರಪ್ಪ ಸ್ಟ್ರಾಂಗ್ ಪರ್ಸನ್ ನಮ್ ಸರ್ವೆ ಪ್ರಕಾರ ಸುರಭದಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಬಿಜೆಪಿ ಮೀನ್ಸ್ ಕುಮಾರ್ ಬಂಗಾರಪ್ಪ ಕಾಯ್ದುಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ